ಕ್ರೆಡಿಟ್ ಏನಿದೆ ಎಸ್ಸಿ ಎಸ್ಟಿ ಕೊಟ್ಟಿರೋ ಕ್ರೆಡಿಟ್ ನಮ್ಮ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಸ್ವಾಮೀಜಿ ಹೇಳ್ಬಿಟ್ಟವ್ರೆ, ಈ ಸರ್ಕಾರನೇ ಮಾಡಿಕೊಟ್ಟಿದ್ದು, ಋಣಿಯಾಗಿರ್ತೀನಿ ಈ ಸರ್ಕಾರಕ್ಕೆ ಅಂತ ಸ್ವಾಮೀಜಿಯವರು ಪಬ್ಲಿಕ್ ಹೇಳಿದ್ರು ಅಂತ ಹೇಳ. ಅದರಿಂದ ಈ ಕ್ರೆಡಿಟ್ ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮತ್ತೆ 257 ಜನ ಯಾಕೆ ಕಾರಣಕ್ಕೂ ಆಯ್ತಪ್ಪ, 250 ಬಿಡೋದು ಇಲ್ಲ, 257 ಜನ ಯಾಕೆ ಕುಳಿಸಿದ್ರಿ ಅವ್ರಿಗೆ, ಸರ್ ಇಂಪ್ಲಿಮೆಂಟೇಷನ್ ಯಾವಾಗ ಆಯ್ತಾ, ಈಗ ಕ್ರೆಡಿಟ್ ತಗೊಳ್ಳಿ, ಇಂಪ್ಲಿಮೆಂಟೇಷನ್ ಯಾವಾಗ ಆಗುತ್ತೆ ಹೇಳ್ಬಿಡಿ. ನಾವು ಆ ಸಮುದಾಯದ ಜೊತೆ ಏನೇನ್ ಮಾತಾಡಿದ್ರು ಮಾಡ್ತೀರಿ, ಅದಕ್ಕೆ ಬದ್ಧ ಇದ್ದೀರಿ, ನಾವು ಅದಕ್ಕೆ ಬದ್ಧ ಇದ್ದೀರಿ. ರೈನ್ ಶೆಡ್ಯೂಲ್ ಶೇರ್ ಆಯ್ತಾ, ಅದನ್ನ ಹೇಳಿದಿರಿ, ಮುಖ್ಯಮಂತ್ರಿಗಳು ಈಗಾಗಲೇ ಮಾತುಕತೆ ಮಾಡ್ತಾ ಇದಾರೆ. ಯಾರ ಜೊತೆ ಮಾತಾಡಿದ್ರಿ ನೀವು? ಉತ್ತರ ಕೊಟ್ಟರೆ ನೋಡಿದ್ರು ನಾರಾಯಣಸ್ವಾಮಿ ಆದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೂ ಉತ್ತರ ಕೊಡ್ತಾರೆ, ಅದಕ್ಕೂ ಉತ್ತರ ಕೊಡ್ತಾರೆ. ಅಂದ್ರೆ ಈ ಕ್ರೆಡಿಟ್ ಯಾವುದೇ ಕಾರಣಕ್ಕೂ ನಿಮ್ಗೆ ಬರಲ್ಲ ಸರ್, ಇದು ಬಿಜೆಪಿಗೆ ಬಂದ್ಬಿಟ್ಟಿದ್ದಾರೆ. ನಿಮಗೆ ನಿಮಗೆ ಏನ್ ನಿಮಗೆ ನಿಮಗೆ ಮೋಸ ಮಾಡ್ತಾ ಇದ್ದೀರಿ, ಕಣ್ಣುರಿಸ್ತಾ ಇದ್ದೀರಿ, ಮೂರು ತುಪ್ಪ ಸಾವಿರಿದ್ದೀರಿ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟಾರೆ. ಅದಕ್ಕೆ ಸರ್ ದೇಶದಲ್ಲಿ ನಮ್ದೇ ಸರ್ಕಾರ ಇರೋದು, ನಿಮ್ದಿಲ್ಲಿ ಸರ್ಕಾರ ಇಲ್ಲ, ಸರ್ಕಾರ ಯಾಕೆ ಬರ್ತಾ ಇದೆ? ಕೇರಳದಲ್ಲಿ ನಿಮ್ ಸರ್ಕಾರ ಇದೆಯಾ ಸರ್? ತಮಿಳ್ನಾಡಲ್ಲಿ ನಿಮ್ ಸರ್ಕಾರ ಇದೆಯಾ? ಆಂಧ್ರದಲ್ಲಿ ನಿಮ್ ಸರ್ಕಾರ ಇದೆಯಾ? ತೆಲಂಗಾಣದಲ್ಲಿ ನಿಮ್ ಸರ್ಕಾರ ಇದೆಯಾ? ವೆಸ್ಟ್ ಬೆಂಗಾಲ್ ನಿಮ್ ಸರ್ಕಾರ ಇದೆಯಾ? ಛತ್ತೀಸ್ಗಢದಲ್ಲಿ ನಿಮ್ ಸರ್ಕಾರ ಇದೆಯಾ? ರಾಜಸ್ಥಾನದಲ್ಲಿ ನಿಮ್ ಸರ್ಕಾರ ಇದೆಯಾ? ಪಂಜಾಬ್ನಲ್ಲಿ ನಿಮ್ ಸರ್ಕಾರ ಇದೆಯಾ? ಸರ್ ಸುಮ್ಮನೆ ನಾವು ಇಡೀ ರಾಷ್ಟ್ರದಲ್ಲಿ ಇದ್ದೀವಿ, ಕೇಂದ್ರದಲ್ಲಿ ಇದ್ಬಿಟ್ಟ ತಕ್ಷಣ ಇಡೀ ರಾಷ್ಟ್ರದಲ್ಲಿ ಇದ್ದೀವಿ ಅಂತಲ್ಲ, ಎರಡಾಗುತ್ತಿಲ್ಲ. ರಾಜ್ಯಗಳಲ್ಲಿ ನೀವು ಸರ್ಕಾರ, ನಾವು ನೀವು 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 ನಾವು ಎಲ್ಲ ಕಡೆ ಇದ್ದೀವಿ ಅಂತೀರಲ್ಲ ನೀವೇನು? ನಮ್ಮ ಸರ್ಕಾರ ದೇಶ ವ್ಯಾಪಿ ಇದೆ ಸರ್, ಈಗ ಪಾರ್ಲಿಮೆಂಟ್ ಜನ ಎಲ್ಲಿ ಜನ ಓಟ್ ಕೊಟ್ಟಿದ್ದಾರೆ ನಿಮಗೆ, ಅದಕ್ಕೆ ಮೋದಿ ಗೆಲ್ತಾ ಇರೋ ಜನ ಪವರ್ ಇಲ್ದಿರೋನೇ ಮೋದಿ ಗೆಲ್ತಾ ಇದಾರ. ಮಹಾರಾಷ್ಟ್ರದಲ್ಲಿ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ರ? ಕರ್ನಾಟಕದಲ್ಲಿ ಆಶೀರ್ವಾದ ಮಾಡಿದ್ರ ನಿಮ್ಗೆ ಸರ್? ಕರ್ನಾಟಕದಲ್ಲಿ ಆಶೀರ್ವಾದ ಮಾಡಿದ್ರ ನಿಮ್ಗೆ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ದು ಏನು? ಯಾವ ಸರ್ಕಾರ ಮಾಡಿಲ್ಲ, ಕರ್ನಾಟಕದಲ್ಲೂ ಕೂಡ ಮಾಡಿಲ್ಲ. ನೀವು ಜನ ಬುದ್ಧಿ ಕಲ್ಸಿದ್ರಲ್ಲೂ ಕೂಡ ಇವ್ರಿಗೆ ಆಶೀರ್ವಾದ ಮಾಡಿಲ್ಲ, 2018ರಲ್ಲೂ ಇವ್ರಿಗೆ ಆಶೀರ್ವಾದ ಮಾಡಿಲ್ಲ. ಆಪರೇಷನ್ ಕಮಲದ ಮೂಲಕ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅನೈತಿಕವಾಗಿ ಬಂದಿರತಕ್ಕಂಥ ಸರ್ಕಾರ, ಅನೈತಿಕವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಸರ್ಕಾರ ಜನರ ಆಶೀರ್ವಾದದಿಂದ ಬಂದಿಲ್ಲ. 2013ರಲ್ಲಿ ನಾವು ಬಂದಿದ್ದು ಬಂದಿತ್ತು, ಈಗ ಬಂದಿತ್ತು 18ರಲ್ಲಿ ಇಲ್ಲ, ಮತ್ತೆ ಬಂದಿಲ್ಲ. ಇಲ್ಲ, ಕೂತಿರೋದು ಸಮಿಶ್ರ ಸರ್ಕಾರ ಮಾಡಿದ್ರಿ, ನಾವು ಇಬ್ಬರು ಜಾಸ್ತಿ ಬಂದಿತ್ತು ಓಟು ನಿಮ್ಗೆ ಕೇಳಿಲ್ಲಿ ಕೂತು ಇಡೋಣ ಹಿಸ್ಟ್ರಿ ಕೂತ್ಕೊಳ್ರಿ. 2018 ಆದ್ಮೇಲೆ ನೀವು 104 ಜನ ಗೆದ್ದಿದ್ರಿ. ರಾಜ್ಯಪಾಲರು ಯಾರನ್ನ ಕರೆದ್ರು? ಯಾರನ್ನ ಕರೆದ್ರಿ? ಯಡಿಯೂರಪ್ಪನವರು ಕರೆದ್ರು. ಯಡಿಯೂರಪ್ಪನವ್ರಿಗೆ ಏನ್ ಹೇಳಿದ್ರು? ನೀವು ಸಾಬೀತು ಮಾಡಿದ್ರೆ ಅಸೆಂಬ್ಲಿನಲ್ಲಿ ಅಂತ ಹೇಳಿದ್ರು. ಸಾಬೀತು ಮಾಡಿದ್ರೆ ಅಸೆಂಬ್ಲಿನಲ್ಲಿ ಯಾಕೆ ಮಾಡಕ್ಕಾಗಲಿಲ್ಲ ನಿಮ್ ಕೈಲಿ? ಆಮೇಲೆ ಬೇರೆ ರೀ, 2018ರಲ್ಲಿ ಮಾಡಿದ್ರ? ಯಡಿಯೂರಪ್ಪನವರು ಸಾಬೀತು ಮಾಡಕ್ ಹೋಗ್ಲಿಲ್ಲ, ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋದ್ರು ಮೂರೇ ದಿನಕ್ಕೆ. ಈ ಕುಡ್ ನಾಟ್ ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫೋರ್ ಆಫ್ ದಿ ಹೌ ಈ ಫೈಲ್ ಟು ಪ್ರೂವ್ ಸಿನ್ಸ್ ಯಸ್ ನೋ ಮೆಜಾರಿಟಿ ಎಸ್ ಈಸ್ ಅನೇಬಲ್ ಟು ಸಿ ಫೇಸ್ ದಿ ಅಸೆಂಬ್ಲಿ. ಯು ಡೋಂಟ್ ನೋ ದಿ ಹಿಸ್ಟ್ರಿ. 19ರಲ್ಲಿ ನೀವು ಪ್ರೂವ್ ಮಾಡಕ್ಕಾಗ್ಲಿಲ್ಲಲ್ಲ, 2019ರಲ್ಲಿ ನೀವೇ ಪ್ರೂವ್ ಮಾಡಕ್ಕಾಗ್ಲಿಲ್ಲಲ್ಲ, ನಿಮ್ದೇ ಸರ್ಕಾರ ಇಲ್ಲಲ್ಲ. ನಾವು ಅದಕ್ಕೆ ಬಿಟ್ಬಿಟ್ವಲ್ಲಪ್ಪ. ಎಲ್ಲಿ ಬಿಟ್ರಿ ಸರ್? ನೀವು ಬಿಟ್ಲಿಲ್ಲ. 15 ಜನ ಎಂಎಲ್ಎಗಳನ್ನ ಹೇಳ್ಕಂಡ್ರಿ, ಅವ್ರು 3 ಜನ ಎಂಎಲ್ಎಗಳನ್ನ ಹೇಳ್ಕಂಡ್ರಿ, 17 ಜನ ಹೇಳ್ಕಂಡ್ರಿ, ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರಿ. ಎಲ್ಲಿಂದ ಬಂತು ದುಡ್ಡು? ಅದು ಲೆಕ್ಕ ಕೊಡ್ತೀರಾ? ಅವರೇ ಬಂದಿದ್ದು ಲೆಕ್ಕ ಕೊಡ್ತೀರಾ? ಓ, ಅವರೇ ಬರ್ತಾರೆ. ಯಾರಿಗೂ ಯಾರಿಗೂ ಹೇಳ್ತಾ ಇರೋದು ಹೇಳ. ಎಂಪಿಪಿ ನಾಗರಾಜ್ ಕರ್ಕ ಹೋದವ್ರು ಯಾರ? ನೀವೇಲ್ವಾ? ಹೌದು ಸರ್. ಮತ್ತೆ ಸುಮ್ನೆ ಇವೆಲ್ಲ ಕಥೆ ಎಲ್ಲ ಹೇಳಕ್ ಹೋಗ್ಬಾರ್ದು ಸರ್. ಎಂಪಿಬಿ ನಾಗರಾಜ್ ದುಡ್ಡು, ಎಂಪಿಬಿ ನಾಗರಾಜ್ ಕರ್ಕೊಂಡು ಬಾಂಬೆ ಕರ್ಕೊಂಡು 1500 ಕೋಟಿ ಐತೆ ಅವ್ರ ದುಡ್ಡುಗೋಸ್ಕರ ಬರೋರಲ್ಲ. ಸುಮ್ನೆ ನಾಗರಾಜ್ ಆ ತರದ ವ್ಯಕ್ತಿನೇ ಅಲ್ಲ. ರಾಜ್ಕಾರಿ ಬಂದ್ಬಿಡ, ಅವ್ರು ಹೇಳೋದು ಹೇಳ್ತಾ ಇದ್ದೀನಿ. ಅವ್ರು ಹೇಳಿ ಕುಳ್ಳಿಸಿ ಮತ್ತೆ ರಾಜ
ರಾಜ್ಯಪಾಲರು ಭಾಗವಹಿಸಿದ್ದಾರೆ. ಏನಾದ್ರು ಸ್ವಲ್ಪ ಆದ್ರೂ ಕೂಡ ಮಾನ ಮರ್ಯಾದೆ ಜನ ಏನಂತಾರೆ ಅಂತ ಏನಾದ್ರು ಸ್ವಲ್ಪ ಕೂಡ ಪರಿಜ್ಞಾನ ಇರ್ಬೇಕಲ್ವಾ? ಪರಿಜ್ಞಾನ ಇರ್ಬೇಕಲ್ವಾ? ಏನ್ ಅನ್ಕೋತಾರೆ ಜನ ಅಂತಾರು? ಪರಿಜ್ಞಾನ ಏನು ಇಲ್ಲ, ಧರ್ಮ ದಪ್ಪ ಚರ್ಮದವರು ಏನಾರ ಅನ್ಕೊಳ್ಳಿ. ಡೀಸೆಲ್ ಬಂದ್ಬಿಡೋಣ ನೋಡ್ರಿ. ಈಗ ಮನೆ ಅಧ್ಯಕ್ಷರೇ ಎಮರ್ಜೆನ್ಸಿ ಬಗ್ಗೆ ಮಾತಾಡಿದ್ದಾರೆ, ಅದು ಏನು ಬಜೆಟ್ ಇದ ರಾಜ್ಯಪಾಲರ ಭಾಷಣ? ನರೇಂದ್ರ ಮೋದಿ ಅವರು ಹೊಗಳಿದ್ದಾರೆ ಇದ್ರ ಭಾಷಣ ಅಲ್ಲ, ಅದು ಗವರ್ನರ್ ಸೆಂಟ್ರಸ್ ಅದು. ಅವರು ಯಾರು ಅವ್ರಿಗೆ ಬಿಟ್ಬಿಟ್ರಿ ಮತ್ತೆ ಮಾತಾಡಕ್ಕೆ, ನಮಗೆ ರಿಸ್ಟ್ರಿಕ್ಷನ್ ಮಾಡಕ್ ಕೊಟ್ಟಿದ್ದೀರಿ. ಮಾತಾಡಲಿಲ್ಲ ಸಬ್ಜೆಕ್ಟ್ ಹಾಗಾದ್ರೆ ಮಾತಾಡೋದಿಲ್ಲ. ಡೀಸೆಲ್ ಮಾತಾಡಲ್ಲ, ಡೀಸೆಲ್ ಇಸ್ ಎ ಗವರ್ನರ್ಸ್ ಅಡ್ರೆಸ್. ಯು ಕಾಂಟ್ ರಿಸ್ಟ್ರಿಕ್ಟ್ ಮೀ. ಐ ನೆವರ್ ರಿಸ್ಟ್ರಿಕ್ಟ್ ಯು. ಯು ಕಾಂಟ್ ರಿಸ್ಟ್ರಿಕ್ಟ್ ಮೀ. ಬಟ್ ಡೀಸೆಲ್ ಇಸ್ ಎ ಗವರ್ನರ್ಸ್ ಅಡ್ರೆಸ್. ಡೀಸೆಲ್ ಮೇಲೆ ಬರ್ತಾ ಇದ್ರಿ, ಮಾತನಾಡಿ, ಡಿಸ್ಟರ್ಬ್ ಮಾಡ್ಬೇಡಿ. ಯಾಕಂದ್ರೆ ಟೈಮ್ ಜಾಸ್ತಿ ಹೋಗಿದೆ. ಇನ್ನು 12 ಜನ ಮಾತನಾಡೋರಿದ್ದಾರೆ, 12 ಜನ ಮಾತಾಡೋರಿದ್ದಾರೆ. ದಯಮಾಡಿ ಯಾರು ನೋಡಿ ಡಿಸ್ಟರ್ಬ್ ಮಾಡ್ಬೇಡಿ. ಹಿಂಗೆ ವಿರೋಧ ಪಕ್ಷದ ಅಧ್ಯಕ್ಷ ನಾಯಕರಿಗೆ ಈ ತರ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡುವಾಗ ರಿಸ್ಟ್ರಿಕ್ಷನ್ ಹಾಕೋದು ಅವರಿಗೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ ಎಂದೆ ನಾನು. ಅವರಿಗೆ ಅವ್ರು ಹೇಳ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡ್ಬೇಡ. ಇಲ್ಲಪ್ಪ ನಾನೇನು ನೋಡಿ ಡಿಸ್ಟರ್ಬ್ ಮಾಡಿ ಕಂಟಿನ್ಯೂ ಮಾಡಿ ನೋಡಿ. ಸಂಸದೀಯ ವ್ಯವಸ್ಥೆನಲ್ಲಿ ಕೊಡೋದು ತಕ್ಕೊಳ್ಳೋದು ಇದ್ದೇ ಇರ್ತದೆ, ಇದಿರಲೇಬೇಕು. ದೆನ್ ಓನ್ಲಿ ಅದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮೋಕ್ರಸಿ ಅಂತ ಕರೆಯೋದು.